ವೆಲ್ಕಮ್ ಬ್ಯಾಕ್ ಟು ಇಕ್ಷಿತ್ ನ್ಯಾಚುರಲ್ ಲಾಕ್ಸ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಗುರುವಾರ ಬೆಳಗ್ಗೆಯಿಂದಲೇ ಲಾಕ್ಡೌನ್ ಶುರು ಮಾಡಿಬಿಟ್ಟಿದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತು ತಿರುಪತಿ ಜಾತ್ರೆ ಅಂದರೆ ಸಣ್ಣ ತಿರುಪತಿ ಜಾತ್ರೆ, ಅರಸೀಕೆರೆ ತಿರುಪತಿ ಜಾತ್ರೆ ಇದೆ. ಸೊ ಯಾರೆಲ್ಲ ಹೋಗಿದ್ವಿ ಅಂತೇಳಿ ನನಗೆ ಕಮೆಂಟ್ ಮಾಡಿ ಆಯಿತಾ? ಸೊ ನಾವು ಕೂಡ ಹೊರಟಿದ್ವಿ. ಇನ್ನು 12 o'clock ಅಲ್ಲಿ ತೇರು ಎಳಿತಾರಂತೆ ಫ್ರೆಂಡ್ಸ್. ನಾನು ಮದುವೆ ಆಗಿ ಇಷ್ಟು ವರ್ಷದ ಒಂದು ಟೈಮು ನಾನು ಹೋಗಿಲ್ಲ. ಸೊ ನಾವು ಇನ್ನು ಅಪ್ಪನ ಮನೇಲಿದ್ದಾಗಲೂ ಅಷ್ಟೇ, ಒಂದು ಸಲನೂ ನಾವು ತಿರುಪತಿ ಜಾತ್ರೆಗೆ ಹೋಗಿಲ್ಲ. ಇವನ್ ದೊಡ್ಡದಾಗಿರ್ಬೋದು, ಸಣ್ಣ ತಿರುಪತಿ ಆಗಿರ್ಬೋದು. ಸೊ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು, ಫುಲ್ ಎಕ್ಸೈಟೆಡ್. ನನಗೆ ಆ್ಯಕ್ಚುಲಿ ಜಾತ್ರೆಗೆ ಹೋಗಿಂತ ಹೆಚ್ಚಾಗಿ ಅಲ್ಲಿ ತುಂಬ ಬಟ್ಟೆ ಆಗಿರ್ಬೋದು, ಆಟ ಸಾಮಾನು ಆಗಿರ್ಬೋದು, ನನಗೆ ಅದು ನೋಡ್ಲಿಕ್ಕೆ ತುಂಬಾ ಇಷ್ಟ. ಸೊ ನೋಡ, ಹೋಗ್ತಾ ಇದ್ದೀವಿ. ಇನ್ನು ನನ್ನ ಹಸ್ಬೆಂಡು ಕರೆಕ್ಟಾಗಿ ಆರ್ಡರ್ ಮಾಡಿ ಹೋಗ್ಬಿಟ್ಟಿದ್ದಾರೆ, ನೀನು 12 o'clock ಅನ್ನೋಷ್ಟರಲ್ಲಿ ನೀನು ರೆಡಿ ಆಗಿರ್ಬೇಕಮ್ಮ ನಾನು ಬರೋಷ್ಟರಲ್ಲಿ ಅಂತೇಳಿ ವರ್ಕಿಗೆ ಹೋಗಿದ್ದಾರೆ. ನಾನು 12 o'clock ಅನ್ನೋಷ್ಟರಲ್ಲಿ ರೆಡಿ ಆಗಿರ್ಬೇಕು ಅಂತ ಫುಲ್ ಎಕ್ಸೈಟೆಡ್ ಆಗಿ ಫ್ರೆಂಡ್ಸ್ ಬೇಗ 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 ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದರಲ್ಲಿನೂ ಸಹ ಒಂದು ಸಣ್ಣದಾಗಿ ಒಂದು ವಿಡಿಯೋ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ನಿಮ್ಮೊಂದಿಗೆ ಇವತ್ತಿನ ಲಾಗ್ನು ಕೂಡ ಶುರು ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಇನ್ನು ನನ್ನ ಮಗನೂ ಸಹ ಬೇಗನೆ ಇದ್ದಿದ್ದಾನೆ. ಸೊ ಅವರ ನನ್ನ ಹಸ್ಬೆಂಡೇ ರುಬ್ಬಿಸ್ಬಿಟ್ಟಿದ್ದಾರೆ. ಸೊ ಅವನಿಗೆ ಸ್ನಾನ ಮಾಡಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ಇವತ್ತು ಮಳೆ ಅಂತೂ ತುಂಬಾನೇ ಇದೆ, ಏನು ಮಾಡೋದು. ಸೊ ಮಳೆಯಲ್ಲೇ ಹೋಗ್ಬರೋಣ, ಅದು ಒಂಥರ ಚೆನ್ನಾಗಿರುತ್ತೆ. ಬಟ್ ಪಾಪದೊಂದೇ ಭಯ, ಅವನಿಗೆ ಸ್ವಲ್ಪ ಸೆಕ್ಯೂರ್ ಮಾಡಿ ಟೋಪಿ ಶೆಟ್ರು ಎಲ್ಲನೂ ಹಾಕಿ ಹೊರಡ್ತಾ ಇದೆ. ಬನ್ನಿ ಫ್ರೆಂಡ್ಸ್, ನೀವು ಸಹ ಇವತ್ತಿನ ಜಾತ್ರೆನ ನೋಡಿ ಅಂತ ಹೇಳ್ತಾ. ಹಾಗೆ ಫ್ರೆಂಡ್ಸ್, ನನ್ನ ಚೆನ್ನಾಗಿ ನಿಮ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ. ಆಲ್ರೆಡಿ ನನಗೆ ಸಬ್ಸ್ಕ್ರೈಬ್ ಆಗಿರೋ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ತುಂಬ ತುಂಬ ತುಂಬಾನೇ ಥ್ಯಾಂಕ್ಸ್ನ ಹೇಳ್ತಾ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಟೈಮ್ ಕೂಡ ಆಯಿತು, ಇನ್ನು ನನ್ನ ಮಗನಿಗೆ ಸ್ನಾನ ಮಾಡಿಸಿಲ್ಲ, ಬೇಗ ಸ್ನಾನ ಮಾಡಿಸ್ಬೇಕು. ನೋಡಿ, ಟಿವಿನ ನೋಡ್ತಾ ಇದ್ದಾನೆ ಮಲ್ಕೊಂಡು. ಸೊ ಹಾಗೆ ಫ್ರೆಂಡ್ಸ್, ಇವತ್ತು ಬಾಗಿಲಿಂಗ್ ಕೂಡ ತುಂಬಾನೇ ಸಿಂಪಲ್ ಆಗಿ ಹಾಕಿದ್ದೀನಿ. ಇವತ್ತಿನ ರಂಗೋಲಿ ಈ ಕಡೆ ಎಲ್ಲ ಹಾಕಿಲ್ಲ, ಮಳೆ ಬಂದು ಎಲ್ಲ ಹಾಳಾಗ್ಬಿಡುತ್ತೆ ಅಂತೇಳಿ. ಇನ್ನು ಚೆನ್ನಾಗಿ ಮಳೆ ಬರ್ತಾ ಇದೆ ಫ್ರೆಂಡ್ಸ್, ಈ ಮಳೆಯಲ್ಲಿ ಹೋಗಿ ಬರ್ಬೇಕಾ? ನೋಡೋಣ ಅರಸೀಕೆರೆಯಲ್ಲಿ ಮಳೆ ಹೇಗಿದೆ ಅಂತೇಳಿ. ಸೊ ಇವಾಗ ಫಸ್ಟು ನೋಡಿ, ಇಷ್ಟೊಂದು ರಾಡಿ ಮಾಡಿದ್ದಾನೆ, ನಾನು ಹೇಗೆ ಕ್ಲೀನ್ ಮಾಡಲಿ, ಹೇಗೆ ರೆಡಿ ಆಗಲಿ, ಟೈಮ್ ಆಯಿತು. ಇನ್ನು ನನ್ನ ಹಸ್ಬೆಂಡ್ ಬಂದರೆ ರೆಡಿ ಆಯ್ತಾ ಅಂತ ಕೇಳ್ತಾ ಇರ್ತಾರೆ. ಹಾಗೆ ಫ್ರೆಂಡ್ಸ್, ಇನ್ನು ಕಿಚನ್ನಿಗೆ ಕೂಡ ಬಂದಿದ್ದೀನಿ. ಇನ್ನು ಕಿಚನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅಂತೇಳಿ ನಾನು ದೋಸೆಗೆ ನೆನ್ನೆ ರೆಡಿ ಮಾಡಿದ್ದೆ. ಸೊ ದೋಸೆನ ಹಾಕೊಂಬಿಡೋಣ, ಯಾಕಂದರೆ ಹೊಡೋದು ಲೇಟ್ ಅಲ್ವಾ, ಅಲ್ಲಿ ತನಕ ನನ್ನ ಮಗನ ಉಪವಾಸ ಬಿಡೋಕ್ಕಾಗಲ್ಲ. ಸೊ ಹಾಗಾಗಿ ದೋಸೆ ಹಾಕೊಂಬಿಡೋಣ, ಜೊತೆಗೆ ಬದನೆಕಾಯಿ ಪಲ್ಯನ ಕೂಡ ಮಾಡೋಣ ಅಂತೇಳಿ. ಆಲ್ರೆಡಿ ನಾನು ಅದು ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಹಿಂದಿನ ಲಾಗಲ್ಲಿ ತುಂಬಾ ಕ್ವಿಕ್ಕಾಗಿ ರುಚಿಯಾಗಿ ಬೇಗನೆ ಮಾಡ್ಕೋಬೋದು, ಟೈಮ್ ಸೇವ್ ಆಗುತ್ತೆ. ಸೊ ಅದೇ ಪಲ್ಯ ನಾನು ಇವತ್ತೂ ಮಾಡ್ತಾ ಇದ್ದೀನಿ. ನಿಮಗೆ ಅದು ಬೇಕೋ ರೆಸಿಪಿ ಅಂತಂದರೆ ನೀವು ಹಿಂದಿನ ಲಾಗಲ್ಲಿ ಚೆಕ್ ಮಾಡಿ. ಹಾಗೆ ಫ್ರೆಂಡ್ಸ್, ಇನ್ನು ಪಾತ್ರೆನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಇನ್ನು ಅವುಗಳ ಜಾಗಗಳಿಗೆಲ್ಲ ಪಾತ್ರೆಗಳನ್ನ ಇಟ್ಕೊಳ್ತಾ ಇದ್ದೀನಿ. ಇನ್ನು ಪಲ್ಯ ಕೂಡ ರೆಡಿ ಆಯಿತು, ಎಲ್ಲ ಫ್ರೆಶ್ ಅಪ್ ಆದಮೇಲೆ ದೋಸೆ ಹಾಕೊಂಡು ತಿನ್ಕೊಂಡು ನೆಕ್ಸ್ಟ್ ನಾವು ಹೋಗೋಣ ಅಂತೇಳಿ ಪಾತ್ರೆನೆಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನನಗಂತೂ ಫ್ರೆಂಡ್ಸ್, ಪಾತ್ರೆ ಬೆಳಗ್ಗೆ ಸಾಯಂಕಾಲ 2 times ವಾಶ್ ಮಾಡಿ ನಿಜ ಬೇಜಾರಾಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಜೀವನ ಸಂಸಾರ ಅಂತಂದಮೇಲೆ ಇವೆಲ್ಲ ಕಾಮನ್ ವರ್ಕ್ಸ್ ನಮ್ಮ ಲೈಫಲ್ಲಿ ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ಇನ್ನು ಪಾತ್ರೆನೆಲ್ಲ ನೀಟಾಗಿ ವಾಶ್ ಮಾಡಿ ಅದಾದಮೇಲೆ ಇನ್ನು ನನ್ನ ಮಗನ್ನ ಸ್ನಾನ ಮಾಡಿಸ್ಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗೋಣ ಅಂತೇಳಿ ಹೊರಟು ಫ್ರೆಶ್ ಅಪ್ ಕೂಡ ಆದೆ. ಹಾಗೆ ಫ್ರೆಂಡ್ಸ್, ನಾವು ಇವಾಗ ದೇವಸ್ಥಾನದ ಹತ್ರ ಕೂಡ ಹೊರಟು ತುಂಬ ಸಿಂಪಲ್ ಆಗಿ ಡ್ರೆಸ್ನ ವೇರ್ ಮಾಡಿದ್ದೀನಿ. ಅಲ್ಲಿ ತುಂಬ ರಶ್ ಇರುತ್ತಲ್ವಾ, ತುಂಬ ಇವಾಗ ಮಳೆಗಾಲ ಬಂದರೆ ತುಂಬ ಕೆಸರಾಗ್ತಾ ಇರುತ್ತೆ. ಸೊ ನನ್ನ ಹಸ್ಬೆಂಡ್ ಅರ್ಜೆಂಟ್ ಮಾಡ್ತಿದ್ದಾರೆ. ಸೊ ಲೆಟ್ಸ್ ಗೋ. ನೋಡಿ, ನನ್ನ ಮಗ ಈ ಥರ ರೆಡಿ ಆಗಿದ್ದಾನೆ. ಇಲ್ಲಿ ನನ್ನ ಮಗನ ಒಂದೆರಡು ಚಡ್ಡಿ, ಒಂದೆರಡು ಶರ್ಟು, ಅಂದರೆ ವಾಟರ್ ಬಾಟ್ಲು, ಆಮೇಲೆ ಸ್ಟೋಲ್ ಅವನಿಗೆ ಹೊಚ್ಕೊಳಕ್ಕೆ ಇಷ್ಟು ಇಟ್ಕೊಂಡಿದ್ದೀನಿ. ಇದು ಕಾಮನ್ ಆಗಿ ನಾನು ಬ್ಯಾಗ್ ತೊಗೊಂಡು ಹೋಗ್ತೀನಿ. ಹಾಗೆ ಫ್ರೆಂಡ್ಸ್ ನೋಡಿ, 12:50 ಯಾವಾಗ ಹೇಳಿದ್ದವರು, ಬಟ್ ಆಟೋಗೆ ಗ್ಯಾಸ್ ಹಾಕ್ಸ್ಕೊಂಬರ್ತೀನಿ ಅಂತ ಹೋದ್ರು ಫ್ರೆಂಡ್ಸ್. ಹಾಗಾಗಿ ನಾನು ನನ್ನ ಮಗ ವೇಟಿಂಗ್. ಸೊ ಮಳೆ ಕೂಡ ಸ್ವಲ್ಪ ಒಂದು ಸ್ವಲ್ಪ ಮಟ್ಟಿಗೆ ನಿಂತ್ಕೊಂಡಿದೆ ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ಇನ್ನು ನಾವು ಕೂಡ ಹೊರಟು. ಹಾಗೆ ಮೋಡ ಪರವಾಗಿಲ್ಲ, ಸ್ವಲ್ಪ ನಾವು ಹೊರಟಿ ಟೈಮ್ ಇದೆಯಲ್ಲ ಆವಾಗ ಮಳೆ ಸ್ವಲ್ಪ ಕಮ್ಮಿ ಆಗಿತ್ತು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಫ್ರೆಂಡ್ಸ್, ನೆನ್ನೆ ಜಾತ್ರೆಯಲ್ಲಿ ನಮಗೆ ಹೋಗಿ ದರ್ಶನ ಮಾಡಿಕೊಂಡು ಊಟ ಮುಗಿಸೋ ತನಕನೂ ನಮಗೆ ಫ್ರೀಯಾಗೇ ಇತ್ತು. ಇದು ಸ್ವಲ್ಪ ತಿಪ್ಟೂರಲ್ಲೇ ಲೈಟಾಗಿ ಮಳೆ ಬರ್ತಾ ಇತ್ತು. ಸೊ ಪರವಾಗಿಲ್ಲ, ಆದರೂ ನಾವು ದರ್ಶನ ಮಾಡೋ ತನಕ ಅರಸೀಕೆರೆಯಲ್ಲಿ ನಮಗೆ ಅಷ್ಟೊಂದು ಮಳೆ ಇರಲಿಲ್ಲ.
ಊಟ ಮುಗಿಸ್ಕೊಂಡು ಇನ್ನೇನು ಆಚೆ ಬಂದ್ವಿ ಅನ್ನೋಷ್ಟರಲ್ಲಿ ಜೋರು ಮಳೆ ಸ್ಟಾರ್ಟ್ ಆಗಿಬಿಡ್ತು. ಹಾಗೆ ಫ್ರೆಂಡ್ಸ್, ಇನ್ನೇನು ಇಲ್ಲಿ ಅರಸೀಕೆರೆಗೂ ಕೂಡ ರೀಚ್ ಆದ್ವಿ. ನನ್ನ ಹಸ್ಬೆಂಡು ಮುಡ್ಕೊಳ್ಳೋಕ್ಕೆ ಹೂವನ್ನು ಕೊಡಿಸ್ತಾ ಇದ್ರು. ಹಾಗೆ ಹೂವನ್ನ ತಗೊಂಡು ನಾವು ಹೊರಟ್ವು ಅರಸೀಕೆರೆಗೆ. ಅಂದರೆ ಚಿಕ್ಕ ತಿರುಪತಿ ಇದೆಯಲ್ಲ, ಅಲ್ಲಿಗೆ ಹೊರಟ್ವಿ. ಫ್ರೆಂಡ್ಸ್, ಯಾರೆಲ್ಲ ಈ ತಿರುಪತಿ ದರ್ಶನ ಮಾಡಿದ್ದೀರಾ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಹಾಗೆ ಜಾತ್ರೆಗೂ ಸಹ ಎಷ್ಟೋ ವಿವರ್ಸ್ ಹೋಗಿರ್ತೀರಾ, ಈ ಜಾತ್ರೆಗೆ ಯಾರೆಲ್ಲ ಹೋಗಿದ್ರೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಇನ್ನು ಫ್ರೆಂಡ್ಸ್, ಇನ್ನು ಹೋಗ್ತಾ ಹೋಗ್ತಾ ಅಲ್ಲಿ ಬೆಟ್ಟ ಇದೆಯಲ್ಲ, ಗುಡ್ಡ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ವೀವು. ಅದಾದಮೇಲೆ ಇನ್ನು ನಾವು ಇನ್ನೇನು ಹತ್ತತ್ರ ಹೋದ್ವಿ, ಇದೆ ಟೆಂಪಲ್ ಹತ್ತತ್ರ ಹೋದ್ವಿ ಅನ್ನೋಷ್ಟರಲ್ಲಿ ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದ್ದೆ ನೋಡಿ. ನನ್ನ ಮಗನೂ ಸಹ ಮಲಗಿಬಿಟ್ಟಿದ್ದಾನೆ. ಅವನಿಗೆ ಗಾಡೀಲಿ, ಆಟೋದಲ್ಲಿ ಅಥವಾ ಬೈಕಲ್ಲಿ, ಸ್ಕೂಟಿಲಿ ಕೂತ್ಕೊಂಡ್ರೆ ನಿದ್ದೆ ಬೇಗ ಬಂದುಬಿಡುತ್ತೆ ಅವನಿಗೆ. ಸೊ ಹಾಗಾಗಿ ಫ್ರೆಂಡ್ಸ್, ಇನ್ನು ಇಲ್ಲಿ ದೇವಸ್ಥಾನದ ಹತ್ತತ್ರ ನೋಡಿ ಟೆಂಪಲ್ ಹತ್ರ ಹೋಗಬೇಕು ಅನ್ನೋಷ್ಟರಲ್ಲಿ ಎಷ್ಟು ಫುಲ್ಲು ಟ್ರಾಫಿಕ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಆಟೋ ಎಲ್ಲ ಒಳಗಡೆ ಬಿಡ್ತಾ ಇರಲಿಲ್ಲ. ಹಾಗಾಗಿ ನಾವು ಅಲ್ಲೇ ಒಂದು ಮನೆ ಹತ್ರ ನಿಲ್ಲಿಸ್ಬಿಟ್ಟು ಮುಂದೆ ನಾವು ನಡ್ಕೊಂಡು ಹೊರಟು. ಇದು ಒಂದು ಅರ್ಧ ಕಿಲೋಮೀಟ್ರ್ ದೂರ ಇತ್ತು ಫ್ರೆಂಡ್ಸ್, ಅಷ್ಟು ದೂರ ನಡ್ಕೊಂಡು ಹೊರಟು. ಇನ್ನು ನನ್ನ ಮಗನಿಗೆ ಲೈಟಾಗಿ ಮಳೆ ಬರ್ತಾ ಇತ್ತು ಅಂತೇಳಿ, ಅಂದರೆ ಹನಿ ಹನಿ ಬೀಳ್ತಾ ಇತ್ತು ಅಂತೇಳಿ ಅವನಿಗೆ ಸ್ಟೋಲ್ ಎಲ್ಲ ಉಚ್ಚಿ ಅದಾದಮೇಲೆ ಇನ್ನು ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟೊಂದು ಜನ ಬೆಟ್ಟ ಹತ್ತೋರು ಹತ್ತುತ್ತಾ ಇದ್ದಾರೆ. ದೂರದಿಂದಲೇ ಒಂದು ದೂರದಿಂದಲೇ ವ್ಯೂನ ತೊಗೊಂಡೆ. ಹಾಗೆ ಫ್ರೆಂಡ್ಸ್, ಎಷ್ಟೋ ಜನ ನೋಡಿರಲ್ಲ, ಎಷ್ಟೋ ಜನ ಜಾತ್ರೆಗೆ ಬಂದಿರಲ್ಲ, ಅವರಿಗೆಲ್ಲ ಹೆಲ್ಪ್ಫುಲ್ ಆಗಲಿ ಅಂತೇಳಿ ಒಂದು ಸಣ್ಣ ವೀಡಿಯೋನ ಅವರೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ದೇವಸ್ಥಾನ ಹತ್ರ ಬಂದ್ವಿ. ಆ್ಯಕ್ಚುಲಿ ನಮಗೆ ಇವೊಬ್ಬರು ಸಿಕ್ಕಿ, ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ಬರು ಸಿಕ್ಕಿಬಿಟ್ಟು ತೇರಿನೇನು ಆ್ಯಕ್ಚುಲಿ ಹೇಳ್ಕೊಂಡು ಹೋಗಿದ್ರಂತೆ, ಅದು ರಿಟರ್ನ್ ಬರ್ತಾ ಇದೆ, ಹೋಗ್ರಿ ಹೋಗ್ರಿ ಅಂತ ಹೇಳಿದರು. ಸೊ ಹಂಗಾಗಿ ನನ್ನ ಹಸ್ಬೆಂಡ್ ತುಂಬ ಕ್ವಿಕ್ಕಾಗಿ ಓಡಿ ಬಂದ್ವಿ, ಬಟ್ ಅದು ಆಲ್ರೆಡಿ ಬಂದು ನಿಂತ್ಕೊಬಿಟ್ಟಿತ್ತು. ಸೊ ಅದು ಎಳಿಯೋದನ್ನ ನೋಡೋಕ್ಕಾಗಲಿಲ್ಲ ನಮಗೆ. ಅದಾದಮೇಲೆ ಫ್ರೆಂಡ್ಸ್, ಇನ್ನು ಜನ ಅಂತೂ ಸಿಕ್ಕಾಬಟ್ಟೆ ಜನ ಇದ್ದರು. ನಾವು ಕೂಡ ಒಂದು ಒಳ್ಳೆ ದರ್ಶನ ಮಾಡ್ಕೊಂಡ್ವಿ. ದರ್ಶನ ಮಾಡೋ ಟೈಮಿಗಂತೂ ಮಳೆನೇ ಇರಲಿಲ್ಲ ಫ್ರೆಂಡ್ಸ್, ತುಂಬಾ ಖುಷಿ ಆಯಿತು. ಚೆನ್ನಾಗಿ ದೇವರು ಕೂಡ ಚೆನ್ನಾಗಿ ನಮಗೆ ವಿಸಿಬಲ್ ಆಯಿತು. ಅಂದರೆ ಸಿಕ್ಕಾಬಟ್ಟೆ ರಶ್ ಇತ್ತು ಫ್ರೆಂಡ್ಸ್, ಸಿಕ್ಕಾಬಟ್ಟೆ ರಶ್ ಇತ್ತು, ಕಾಲಿಡೋಕ್ಕೂ ಜಾಗ ಇರಲಿಲ್ಲ, ಅಷ್ಟೊಂದು ರಶ್ ಇತ್ತು. ಅದಾದಮೇಲೆ ಇನ್ನು ದೇವರಿಗೆ ನಾವು ಕರ್ಪೂರ ಹಚ್ಕೊಂಡು ಪೂಜೆನ ಮುಗಿಸ್ಕೊಂಡು ಬಂದ್ವಿ. ಅದಾದಮೇಲೆ ಇನ್ನು ನೋಡಿ ನನ್ನ ಹಸ್ಬೆಂಡು ಬಾಳೆಹಣ್ಣು ಎಸಿತಾ ಇದ್ದಾರೆ, ಕಳ್ಸೋಕ್ಕೆ ಮುಚ್ಚೋಣ ಅಂತೇಳಿ ಟ್ರೈ ಮಾಡ್ತಾ ಮಾಡ್ತಾ ಟ್ರೈ ಮಾಡ್ತಾನೆ ಇದ್ದಾರೆ. ಬಟ್ ನಿಯರ್ ಕಳ್ಸ ನಿಯರ್ ಒಂದು ರೇಂಜ್ ರೀಚ್ ಆಗ್ತಾ ಇತ್ತು. ಅದಾದಮೇಲೆ ಇನ್ನು ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ, ಊಟ ಮುಗಿಸ್ಕೊಂಡು ಜಾತ್ರೆ ನೋಡ್ಕೊಂಡು ಓಡ್ಬಿಡೋಣ ಅಂತ ಹೊರಟು. ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಜನ ಅಂತಂದರೆ ಇನ್ನು ಓಡೋ ಟೈಮಿಗಂತೂ ಮಳೆ ಅಂದರೆ ಮಳೆ ಫ್ರೆಂಡ್ಸ್, ತೋರಿಸ್ತೀನಿ ಮುಂದೆ ಲಾಗಲ್ಲಿ ನೋಡ್ತಾ ಹೋಗಿ. ಹಾಗೆ ಫ್ರೆಂಡ್ಸ್, ಇನ್ನೇನು ನಾವು ಅಲ್ಲೇ ಇನ್ನೇನು ಊಟಕ್ಕೆ ಹೋಗೋಣ. ಅಷ್ಟರಲ್ಲಿ ಅಲ್ಲೊಂದು ದೇವಸ್ಥಾನ ಇದೆ, ವೀರಾಂಜನ ಸ್ವಾಮಿ ದೇವಸ್ಥಾನ ಇದೆ. ಸೊ ಅಲ್ಲಿನೂ ದರ್ಶನ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಅಲ್ಲಿ ಮಾತ್ರ ನಾವು ಕರ್ಪೂರನ ಸುಟ್ಟು ಒಳಗಡೆ ದರ್ಶನಕ್ಕೂ ಸಹ ಹೋದ್ವಿ. ನನ್ನ ಮಗನ ನೋಡಿ ಫುಲ್ ಕವರ್ ಮಾಡಿಬಿಟ್ಟಿದ್ದೀನಿ, ಶೀತ ಆಗಬಾರ್ದು ಅವನಿಗೆ, ಕೋಲ್ಡ್ ಆಗಬಾರ್ದು ಅಂತೇಳಿ. ಸೊ ಅಲ್ಲಿ ಕರ್ಪೂರ ಹಚ್ಚಿ ಒಳಗಡೆ ಹೋಗೋಕ್ಕೂ ಸಹ ರಶ್ ಇತ್ತು. ಅಂದರೆ ಒಂದು ರೇಂಜ್ ಇತ್ತು ಫ್ರೆಂಡ್ಸ್, ಅಷ್ಟೊಂದು ಬರ್ತಾ ಬರ್ತಾ ಸಿಕ್ಕಾಬಟ್ಟೆ ಈವ್ನಿಂಗ್ ಟೈಮ್ ಆಗ್ತಾ ಆಗ್ತಾ ಸಿಕ್ಕಾಬಟ್ಟೆ ರಶ್ ಆಯಿತು. ಸೊ ಇವಾಗ ನಾವು ಇಲ್ಲಿನೂ ಸ್ವಲ್ಪ ಕರ್ಪೂರ ಹಚ್ಚಿ ದರ್ಶನ ಮುಗಿಸ್ಕೊಂಬಂದ್ಬಿಡ್ತೀವಿ. ಅದು ನನ್ನ ಫೇವ್ರೇಟ್ ಗಾಡ್ ಆಂಜನೇಯ ಸ್ವಾಮಿ ದರ್ಶನ ಅಂದರೆ ನನಗೆ ತುಂಬಾ ಖುಷಿ. ಯಾಕೆಂದರೆ ಇಲ್ಲಿ ಬಂದು 2.5 months ಆಯಿತು, ಬಟ್ ದರ್ಶನ ಮಾಡಿ ದೇವರಿಂದು ನಾನು ಆಂಜನೇಯ ಸ್ವಾಮಿ ದರ್ಶನವೇ ಮಾಡಿರಲಿಲ್ಲ ಇಲ್ಲಿನೂ. ಸೊ ಹಾಗಾಗಿ ಇಲ್ಲಿ ನೋಡಿ ತುಂಬಾ ಖುಷಿ ಆಯಿತು. ಅದಾದಮೇಲೆ ಇನ್ನು ದೇವಸ್ಥಾನಕ್ಕೆ, ದೇವಸ್ಥಾನ ಫ್ರೆಂಡ್ಸ್ ತುಂಬ ಕ್ಯೂ ಹಚ್ಚಿಬಿಟ್ಟಿದ್ರು. ಇನ್ನು ಮಗುನ ಎತ್ಕೊಂಡು ಅಲ್ಲಿ ಹೋಗೋಷ್ಟರಲ್ಲಿ ಫುಲ್ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂತೇಳಿ ಇನ್ನು ಹೊರ್ಗಡೆನೆ ನಾವು ದೇವರಿಗೆ ಕೈ ಮುಗಿದು ಅಲ್ಲಿನೂ ಸಹ ಕರ್ಪೂರನ ಹಚ್ಚಿ ಹೊರಟ್ವು. ಅಲ್ಲಿ ಹಾಗೆ ಫ್ರೆಂಡ್ಸ್, ಇನ್ನು ಮುಂದೆ ಹೋಗ್ತಾ ಆ ಚಿಕ್ಕ ತಿರುಪತಿ ಸ್ವಲ್ಪ ಮುಂದೆ ಅಲ್ಲಿ ಕೆಂಚಪ್ಪ ಸ್ವಾಮಿ ಅಂತ ದೇವರಿದೆ. ಸೊ ಅಲ್ಲಿನೂ ಸಹ ಹಾಗೆ ಕೈ ಮುಕ್ಕೊಂಡು ದರ್ಶನ ಮಾಡ್ಕೊಂಬಂದ್ಬಿಡೋಣ ಅಂತೇಳಿದರು ನನ್ನ ಹಸ್ಬೆಂಡು. ಸೊ ಹಾಗಾಗಿ ಹೋಗ್ತಾ ಇದ್ವಿ ಉದ್ದಕ್ಕೂ. ಫ್ರೆಂಡ್ಸ್, ಚಿಕ್ಕ ತಿರುಪತಿಯಲ್ಲಂತೂ ಎಷ್ಟು ಅಂಗಡಿ ಬಂದಿದ್ವು ಅಂದರೆ ಆಟ ಸಾಮಾನಿರ್ಬೋದು, ಕಿಚನ್ನು, ಕುಕ್ಕಿಂಗ್ ರಿಲೇಟೆಡ್ ವಸ್ತುಗಳಾಗಿರ್ಬೋದು, ಮತ್ತು ಹೋಮ್ ಡೆಕೋರೇಟಿವ್ ವಸ್ತುಗಳು ಪ್ರತಿಯೊಂದು ಬಂದಿದ್ದು, ಸಿಕ್ಕಾಬಟ್ಟೆ ಇದ್ವು. ಅಂದರೆ ಅಷ್ಟೇ ರೇಟ್ ಇತ್ತು ಫ್ರೆಂಡ್ಸ್, ನಿಜ ಕಾಸ್ಟ್ಲಿ ಇತ್ತು. ಇನ್ನು ಕಾಮನ್ ಆಗಿ ಮಕ್ಕಳದೆಲ್ಲ ಏನೇ ತೊಗೊಂಡ್ರು 100 rupees ಆ ಥರ. ಸೊ ಹಾಗಾಗಿ ನನ್ನ ಮಗ ಹೇಳ್ತಾ ಇದ್ದ ಅದು ಕೊಡಿಸಿ ಇದು ಕೊಡಿಸು ಅಂತೇಳಿ. ಫಸ್ಟು ನಾವು ದರ್ಶನನ ಮುಗಿಸ್ಕೊಂಬಂದ್ಬಿಟ್ರೆ ಆಮೇಲೆ ಓಡಾಡ್ಕೊಂಡಿರ್ಬೋದು ಜಾತ್ರೆಯಲ್ಲಿ ಅಂತೇಳ್ಬಿಟ್ಟು ಇನ್ನೇನು ನಾವು ಕೆಂಚರಾಜ ಸ್ವಾಮಿ ದೇವಸ್ಥಾನ ಹತ್ರನೂ ಕೂಡ ಬಂದ್ವಿ. ಹಾಗೆ ಫ್ರೆಂಡ್, ಜಾತ್ರೆಯಲ್ಲಿ ನಾನೊಂದು ಕೆಲವೊಂದಿಷ್ಟು ಐಟಮ್ಸ್ಗಳನ್ನ ಕೂಡ ತೊಗೊಂಡ್ವಿ, ವಸ್ತುಗಳನ್ನ ಕೂಡ ಪರ್ಚೇಸ್ ಮಾಡಿದ್ವಿ. ಅದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಏನೇನೆಲ್ಲ ತೊಗೊಂಡೆ ಅಂತೇಳಿ. ಸೊ ಅದಾದಮೇಲೆ ಇನ್ನು
ಇಲ್ಲಿ ದೇವಸ್ಥಾನ ಹತ್ರನೂ ಕೂಡ ಬಂದ್ವಿ ಫ್ರೆಂಡ್ಸ್. ಇಲ್ಲಿ ಫುಲ್ ರಶ್ ಇತ್ತು. ಇಲ್ಲಿನೂ ಸಹ ಕರ್ಪೂರ ನಚ್ಚಿ ದರ್ಶನ ಮಾಡೋಣ, ಯಾಕಂದರೆ ಫ್ರೀ ಟೈಮಲ್ಲಿ ಬಂದು ಇಲ್ಲೆಲ್ಲ ಪೂಜೆನ ಮಾಡಿಸ್ಕೋಬೇಕಾಗುತ್ತೆ. ಇಂಥ ಜಾತ್ರೆ ಟೈಮಲ್ಲೇ ನಾವು ಪೂಜೆ ಮಾಡಿಸ್ತೀವಿ ಅಂದರೆ ತುಂಬ ಟೈಮ್ ತೊಗೊಳುತ್ತೆ, ಅದರಲ್ಲೂ ಈ ಥರ ಮಕ್ಕಳನ್ನ ತೊಗೊಂಬಂದು ಪೂಜೆ ಮಾಡಿಸೋದಂದ್ರೆ ತುಂಬ ಲೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಫ್ರೀ ಟೈಮಲ್ಲಿ ಬಂದರೆ ಆಯಿತು. ಫ್ರೀ ಟೈಮಲ್ಲಿ ಏನೇ ಇದ್ರೂ ನೀವು ಫ್ರೀ ಟೈಮಲ್ಲಿ ಬಂದು ಮಾಡ್ಕೋಬೇಕಾಗುತ್ತೆ. ಹಾಗೆ ಫ್ರೆಂಡ್ಸ್, ಅಲ್ಲಿನೂ ಸಹ ದರ್ಶನ ಮುಗಿಸ್ಕೊಂಡು ಹಾಗೆ ಊಟನ ಮುಗಿಸ್ಕೊಂಡು ಬಂದ್ವಿ. ಊಟ ಮುಗಿಸ್ಕೊಂಡು ಹೊರಗಡೆ ಬಂದಿದ ತಕ್ಷಣ ಫ್ರೆಂಡ್ಸ್ ಮಳೆ ಹಿಡಿತು ನೋಡಿ, ಸಿಕ್ಕಾಪಟ್ಟೆ ಜೋರು ಮಳೆ ಆಯಿತು. ಅಲ್ಲಿ ಅನ್ನ ಊಟ ಹಾಕ್ಸಿದ್ರು, ಮತ್ತು ಕೆಂಚಪ್ಪ ಸ್ವಾಮಿ ದೇವಸ್ಥಾನ ಹತ್ರ ರೈಸ್ ಬಾತ್ ಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಊಟನ ಮುಗಿಸ್ಕೊಂಡು ಕೆಲವೊಂದು ಶಾಪಿಂಗ್ನ ಮಾಡಿಕೊಂಡು ಹಾಗೆ ಫ್ರೆಂಡ್ಸ್ ಏನೆಲ್ಲ ಶಾಪ್ ಮಾಡ್ಕೊಂಡು ಅಂತೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇನ್ನು ಅಲ್ಲಿಂದ ಬಂದು ತುಂಬಾ ಟಯರ್ಡ್ ಫೀಲ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಊಟ ಮುಗಿಸ್ಕೊಂಡು ರಾತ್ರಿ ಊಟ ಮುಗಿಸ್ಕೊಂಡು ರೆಸ್ಟ್ ಮಾಡಿದ್ವಿ. ಇದಾಗಿತ್ತು ನನ್ನ ಇವತ್ತಿನ ಜಾತ್ರೆ ವ್ಲಾಗ್. ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ವೀಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಿಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ. ಬೈ ಬೈ.